ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ದೋಸೆ ಚಟ್ನಿ ಈಸಿಯಾಗಿ ಟೇಸ್ಟಿಯಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಬನ್ನಿ, ನಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕನ್ನೋದು ನೋಡೋಣ. ಒಂದು ಕಪ್ಪಷ್ಟು, ಒಂದು ಅರ್ಧ ಕಪ್ಪಷ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಾನು ಹುರಿದ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಸಪ್ಪಗಿರೋದಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಹುರಿಕಡಲೆ, ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ನಾನು ಜಾರಲ್ಲಿ ರುಬ್ಕೊಳ್ತೀನಿ. ಇದು ಹಸಿಮೆಣಸಿನ್ಕಾಯಿ ಹೇಗೆ ಹುರಿದ್ಕೊಂಡಿರೋದನ್ನು ತೋರಿಸ್ತೀನಿ. ನೀವು ಒಂದು ಪ್ಯಾನಲ್ಲಾದರೂ ಡೈರೆಕ್ಟ್ ಎಣ್ಣೆ ಹಾಕಿ ಆದರೂ ನೀವು ಹುರಿದ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟ್ ನೀವು ಈ ಥರ ಫ್ಲೇಮಲ್ಲಿ ಇಟ್ಟಾದರೂ ಹುರಿದ್ಕೊಳ್ಳಿ. ನಾನು ಒಂದು ಸಣ್ಣ ಜಾರಲ್ಲಿ ಸ್ವಲ್ಪ ಅರ್ಧ ಅರ್ಧ ಹಾಕಿ ರುಬ್ಕೊಂಡು ಒಂದು ಬಟ್ಲಲ್ಲಿ ತೆಗಿತೀನಿ. ಇದರಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ದಪ್ಪವಾಗಿ ನಾವು ರುಬ್ಕೊಳ್ಬೇಕು. ದೋಸೆಗೆ ಸ್ವಲ್ಪ ದಪ್ಪ ದಪ್ಪ ಗಟ್ಟಿಯಾಗಿರಬೇಕು ಚಟ್ನಿ. ಇಡ್ಲಿಗೆ ಸ್ವಲ್ಪ ಸ್ಮೂತಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ. ಈ ಥರ ನಾನು ಎರಡು ಸಲ ರುಬ್ಕೊಂಡು ಒಂದು ಬಟ್ಲಲ್ಲಿ ತೆಗೆದು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ತೆಗೆದು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಿಕ್ಸ್ ಮಾಡಿ, ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.